ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇನ್ನೇನು ಸ್ಕೂಲು ಶುರುವಾಗ್ತಾ ಇದೆ ಅದಕ್ಕೋಸ್ಕರವಾಗಿ ಒಂದು ವಾರದ ಲಂಚ್ ಬಾಕ್ಸ್ ಪ್ಲಾನಿಂಗ್ ಎಲ್ಲ ರೆಸಿಪಿಗಳು ಮಾಡೋದು ತುಂಬಾನೇ ಸುಲಭ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವರೆಗೂ ಕೂಡ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ಮೊದಲನೇ ರೆಸಿಪಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮತ್ತೆ ಸಿಂಪಲ್ ಆಗಿರೋ ರೆಸಿಪಿ ಇದು ನೆನ್ಸಿಟ್ಕೊಂಡಿರೋ ಹೆಸರು ಬೇಳೆ ಮತ್ತು ಅಕ್ಕಿ ಒಂದ್ ಕಪ್ ಅಷ್ಟು ಹೆಸರು ಬೇಳೆ ಒಂದ್ ಕಪ್ ಅಷ್ಟು ಅಕ್ಕಿ ಸೇಮ್ ಪ್ರಪೋರ್ಷನ್ ಒನ್ ಇಷ್ಟು ಒನ್ ಪ್ರೊಪೋರ್ಷನ್ ಒನ್ ಅವರ್ಗೆ ಮುಂಚೆ ನೆನೆ ಹಾಕಿದ್ದೆ ನೆನೆ ಹಾಕೊಳಕ್ ಮುಂಚೆ ಎರಡರಿಂದ ಸಲ ಚೆನ್ನಾಗಿ ತೊಳೆದು ನೆನೆ ಹಾಕೋಬೇಕು ಈಗ ರುಬ್ಕೋತಾ ಎಕ್ಸ್ಟ್ರಾ ಅಂದ್ರೆ ತುಂಬಾನೇ ಜಾಸ್ತಿ ನೀರ್ ಹಾಕಿ ನೆನೆ ಹಾಕಿದ್ರೆ ಎಕ್ಸ್ಟ್ರಾ ನೀರ್ನ ತೆಡ್ ಬಿಡಬೇಕು ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರ್ನ ಉಪಯೋಗ ಮಾಡ್ಬೇಕು ಬೇರೆ ಪದಾರ್ಥಗಳನ್ನ ಸೇರಿಸಿಕೊಳ್ಳೋಣ ಅಂದ್ರೆ ಖಾರ ಪೊಂಗಲ್ ಮಾಡ್ಲಿಕ್ಕೆ ಬೇರೆ ಪದಾರ್ಥಗಳು ಉಪಯೋಗ ಮಾಡ್ತೀವಲ್ಲ ಆ ಪದಾರ್ಥಗಳನ್ನೆಲ್ಲ ಸೇರಿಸ್ಕೋತಾ ಇದ್ದೀನಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಕಾಳು ಮೆಣಸು ಕಾಯಿ ಚೂರುಗಳು ಸುಮಾರು ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಹಸಿ ತೆಂಗಿನಕಾಯಿ ಚೂರುಗಳು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಸಿರು ಮೆಣಸಿನಕಾಯಿ ಎರಡರಿಂದ ಮೂರಷ್ಟು ಕರಿಬೇವಿನಿಲೆ ಸುಮಾರು ಒಂದು ಎರಡರಿಂದ ಹತ್ತಷ್ಟು ಮನೇಲಿದ್ರೆ ಇದ್ರೆ ಇಷ್ಟ ಇದ್ರೆ ಇದಕ್ಕೆ ಸ್ವಲ್ಪ ಹಸಿ ಕೂಡ ಸೇರಿಸ್ಕೋಬಹುದು ದೋಸೆ ಇಟ್ಟದ್ದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದೀನಿ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಅಳತೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಇದು ಹಿಟ್ಟನ್ನ ಉಳಿ ಬರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫರ್ಮೆಂಟೇಶನ್ ಬೇಡ ಹಾಗೆ ಡೈರೆಕ್ಟ್ ಆಗಿ ಇಮಿಡಿಯೇಟ್ಲಿ ದೋಸೆನ ಮಾಡ್ಕೋಬೋದು ಅಥವಾ ಸೆಟ್ ದೋಸೆ ತರ ದಪ್ಪಗೆ ಮೆದುವಾಗಿ ಮೃದುವಾಗಿ ಬೇಕನ್ನಂಗಿದ್ರೆ ಒಂದರಿಂದ ಎರಡು ಗಂಟೆಗಳ ಕಾಲ ಹಿಟ್ಟನ್ನ ಉಳಿ ಬರ್ಸ್ಕೋಬಹುದು ಹೆಸರುಬೇಳೆ ಹಾಕಿರೋದ್ರಿಂದ ಹಿಟ್ಟು ಬೇಗ ಉಳಿ ಬರುತ್ತೆ ಒಂದೆರಡು ಅವರ್ ಬಿಟ್ರೆ ಸಾಕಾಗುತ್ತೆ ಅಥವಾ ಸಮಯ ಇಲ್ಲ ಅಂದ್ರೆ ಇದೇ ಹಿಟ್ಟಿಗೆ ಸ್ವಲ್ಪ ಅಡಿಗೆ ಸೋಡಾನೋ ಏನೋ ಪೌಡರ್ನ ಉಪಯೋಗ ಮಾಡಿ ತಕ್ಷಣನೇ ದಪ್ಪಗೆರೆ ದೋಸೆ ಅಂದ್ರೆ ಸೆಟ್ ದೋಸೆ ತರ ದಪ್ಪ ದೋಸೆ ಕೂಡ ಮಾಡ್ಕೋಬಹುದು ದೋಸೆ ಹಿಟ್ಟು ರೆಡಿ ಆಗಿದೆ ಹೆಂಚಿನ ಮೊದ್ಲೆ ಕಾಯಕ ಮೊದಲನೇ ದೋಸೆ ಪ್ಲೇನ್ ದೋಸೆ ನಾನು ಸೆಟ್ ದೋಸೆ ಥರ ಸ್ವಲ್ಪ ದಪ್ಪ ಮಾಡ್ಕೋತಾ ಇದ್ದೀನಿ ತೆಳುವಾಗಿರೋ ಪೇಪರ್ ದೋಸೆ ಕೂಡ ಇದೇ ಹಿಟ್ಟಲ್ಲಿ ಮಾಡ್ಕೋಬಹುದು ಸ್ವಲ್ಪ ಎಣ್ಣೆ ಮುಚ್ಚಿಡಬೇಕು ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈಗಿದಾಗಿದೆ ಮತ್ತೊಂದು ಸೆಕೆಂಡ್ ದೋಸೆ ಇದರಲ್ಲಿ ಸ್ವಲ್ಪ ಟ್ವಿಸ್ಟನ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಇದರಲ್ಲಿ ದೋಸೆ ಮುಕ್ಕಾಲ್ ಪಾಲಷ್ಟು ಬೆಂದ ನಂತರ ಸ್ವಲ್ಪ ಟೊಮೆಟೊ ಕೆಚಪ್ ಟೊಮೆಟೊ ಕೆಚಪ್ ಇಲ್ಲ ಅಂದರೆ ಶೇಜ್ವಾನ್ ಸಾಸ್ ಅಥವಾ ಚಿಲ್ಲಿ ಸಾಸ್ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಯಾವುದೂ ಇಲ್ಲ ಮನೆಯಲ್ಲಿ ಅಂದರೆ ಚಟ್ನಿ ಪುಡಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ಇದು ಮಯೋನಿಸ್ ಸಾಸ್ ಎಲ್ಲ ಭಾಗಗಳಲ್ಲಿ ಹರಡ್ಕೋಬೇಕು ಹರಡ್ಕೊಂಡ್ಮೇಲೆ ತೆಳುವಾಗಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಈ ರೀತಿ ಕೂಡ ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಅಥವಾ ದೊಡ್ಡವರು ಕೂಡ ಇಷ್ಟ ಆಗುತ್ತೆ ಈಗ ಇದಾಗಿದೆ ಚಟ್ನಿ ಪುಡಿ ಇದ್ದರೆ ಇದಕ್ಕೆ ಸಾಕಾಗುತ್ತೆ ಚಟ್ನಿನೇ ಬೇಕಂತೇನಿಲ್ಲ ಮಿಕ್ಕಿರ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಸೂಪರ್ ಟೇಸ್ಟಿ ಆರೋಗ್ಯಕರವಾಗಿದೆ ಬೆಳಿಗ್ಗೆ ತಿಂಡಿ ರೆಡಿಯಾಗಿದೆ ಎರಡನೇ ರೆಸಿಪಿ ಇದು ಕೂಡ ತುಂಬ ಎರಡನೇ ರೆಸಿಪಿ ಇದು ಕೂಡ ರುಚಿಕರ ಆರೋಗ್ಯಕರ ಇದನ್ನ ನೆನೆಸಿಟ್ಕೊಂಡಿರೋ ಅಕ್ಕಿ ಮತ್ತು ಕಡಲೆಬೇಳೆ ಒಂದ್ ಕಪ್ ಅಷ್ಟು ಅಕ್ಕಿ ಮತ್ತು ಒಂದ್ ಕಪ್ ಅಷ್ಟು ಕಡಲೆಬೇಳೆ ಸುಮಾರು ಒಂದ್ ಎರಡವರೆಗೂ ಮುಂಚೆ ನೆನೆ ಹಾಕಿದ್ದೆ ಕಡಲೆ ಬೇಳೆ ಮತ್ತು ಅಕ್ಕಿ ಬೇಗ ನೆಂದೋಗುತ್ತೆ ಅಥವಾ ಇನ್ನೂ ಬೇಗನೆ ನೆನೆಸ್ಕೋಬೇಕಿದ್ರೆ ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿ ಬಿಸಿನೀರಲ್ಲಿ ನೆನೆ ಹಾಕಿದ್ರೆ ಸುಮಾರು ಒಂದರಿಂದ ಒಂದು ಕಾಲು ಗಂಟೆಯಲ್ಲೇ ಚೆನ್ನಾಗಿ ನೆಂದೋಗುತ್ತೆ ಇದ್ರ ಜೊತೆಗೇನೆ ಮೂರು ಒಣ ಮೆಣಸಿನ್ಕಾಯಿ ಗುಂಟೂರು ಒಣ್ ಮೆಣಸಿನ್ಕಾಯಿ ಮೂರು ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸಿಟ್ಟಿದ್ದೀನಿ ಸ್ವಲ್ಪ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲೇ ರುಬ್ಕೋಬೇಕು ಇಡ್ಲಿ ಇಟ್ಟದ್ದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಕೊಳಕೆ ಉಪ್ಪನ್ನ ಹಾಕೊಂಡ್ರೆ ಚೆನ್ನಾಗಿ ಕರೆಕ್ಟಾಗಿ ಮಿಕ್ಸ್ ಆಗೋಗುತ್ತೆ ರುಬ್ಕೊಂಡಿದ್ದಾಗಿದೆ ಬೇರೆ ಬಟ್ಲಿಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಹಿಟ್ಟನ್ನ ಹುಳಿ ಬರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತಕ್ಷಣನೇ ಮಾಡ್ಕೋಬಹುದು ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಇದು ತುರಿದಿಟ್ಕೊಂಡಿರೋ ಸೋರೆಕಾಯಿ ಸುಮಾರು ಒಂದು ಹತ್ತು ನಿಮಿಷಕ್ಕೆ ಮುಂಚೆ ತುಡಿದಿಟ್ಟಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಸೋರೆಕಾಯಿಗೆ ಬದಲು ಹೀರೆಕಾಯಿ ಸೌತೆಕಾಯಿ ಉಪಯೋಗ ಮಾಡಬಹುದು ನಿಮ್ಗೆ ಇಷ್ಟ ಅದನ್ನ ಉಪಯೋಗ ಮಾಡಿ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡಿರ ಕೊತ್ತಂಬರಿ ಸೊಪ್ಪು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರ ಈರುಳ್ಳಿ ನಿಮ್ಗೆ ಇಷ್ಟ ಇದ್ರೆ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಜೋಳ ನಿಮ್ಗೆ ಯಾವ ತರಕಾರಿ ಇಷ್ಟ ತರಕಾರಿನ ಸೇರಿಸಕೋಬಹುದು ಕ್ಯಾಬೇಜಿನ ಕೂಡ ಸೇರಿಸ್ಕೋಬಹುದು ಇದಕ್ಕೆ ಅಡಿಗೆ ಸೋಡಾ ಆಗ್ಲಿ ಈನು ಪೌಡರ್ ಆಗಲಿ ಅವಶ್ಯಕತೆ ಇಲ್ಲ ಹಾಗೆ ಮಾಡಿಕೊಬಹುದು ಈಗ ಹಿಟ್ಟು ರೆಡಿ ಆಗಿದೆ ಬಾಣ್ಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹೆಂಚ್ಮೇಲ್ ಕೂಡ ಈ ರೆಸಿಪಿನ ಮಾಡ್ಕೋಬಹುದು ಸ್ವಲ್ಪ ಬಿಳಿ ಎಳ್ಳು ಬಿಳಿ ಹಾಕೊಳ್ಳೋದ್ರಿಂದ ನೋಡಕ್ಕೂ ಚೆನ್ನಾಗಿರತ್ತೆ ಫ್ಲೇವರ್ ಕೂಡ ಚೆನ್ನಾಗಿರತ್ತೆ ಒಂದು ಸೌಟಷ್ಟು ಹಿಟ್ಟು ಬಾಣ್ಲೇಲಿ ಮಾಡಿಕೊಂಡ್ರೆ ಒಂದೇ ಸೈಜಲ್ಲಿ ಬರುತ್ತೆ ಅಂತ ನಾನು ಬಾಣ್ಲೇಲಿ ಮಾಡ್ಕೋತಾ ಇದೀನಿ ಸ್ವಲ್ಪ ದಪ್ಪ ಮಾಡ್ಕೊಂಡಿರೋದ್ರಿಂದ ಮುಚ್ಚಿಟ್ಟು ಎಲ್ಲ ಕಡೆ ಸರಿ ಸಮಾನವಾಗಿ ಬೇಯಿಸ್ಕೋಬೇಕು ಗ್ಯಾಸ್ ಸ್ಟವ್ನ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಬಣ್ಣ ಏನೋ ಚೇಂಜ್ ಆಗೋಗುತ್ತೆ ಬಣ್ಣ ಬೇಗ ಬರುತ್ತೆ ಆದರೆ ಒಳಗಡೆ ಚೆನ್ನಾಗಿ ಬೆಂದಿರೋಲ್ಲ ಈಗ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಮಾಡೋದು ತುಂಬಾ ಸುಲಭ ರಾತ್ರಿ ಕೂಡ ಇದನ್ನು ನೆನೆ ಹಾಕೋಬೋದು ಕಡಲೆ ಬೆಳೆ ಅಕ್ಕಿನ ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣ ನೆನಪಾದರೆ ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿ ಒಂದರಿಂದ ಒಂದು ಕಾಲು ಗಂಟೆಯಲ್ಲೇ ಚೆನ್ನಾಗಿ ನೆಂದೋಗುತ್ತೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದಾಗಿದೆ ಒಂದು ಒಳ್ಳೆ ಬಣ್ಣ ಬರುತ್ತೆ ಒಳಗಡೆ ಮೆತ್ತಗಿರುತ್ತೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಗರಗರಿಯಾಗಿರುತ್ತೆ ಮಿಕ್ಕಿರ ಹಿಟ್ಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಆದ್ರೆ ಚಟ್ನಿ ಪುಡಿ ಇದ್ರೇನೆ ಸಾಕಾಗುತ್ತೆ ಮೂರನೇ ರೆಸಿಪಿ ರುಚಿಕರವಾಗಿರಂತ ರೆಸಿಪಿ ಇದು ಬೆಳಗಿನ ತಿಂಡಿ ಮಧ್ಯಾಹ್ನ ತೋಟ ಲಂಚ್ ಬಾಕ್ಸ್ಗೆ ಟ್ರಾವೆಲಿಂಗ್ ಬೇಕಾದ್ರೂ ತಗೊಂಡೋಗ್ಬೋದು ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬಹುದು ಮುಖ್ಯವಾಗಿ ಇದು ಆರೋಗ್ಯಕರವಾಗಿರ ಅಂತ ರೆಸಿಪಿ ಇದು ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಹೂಕೋಸು ಕೋಸು ಸುಮಾರು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ನೀರಲ್ಲಿ ಇದನ್ನ ತೊಳಿಬೇಕು ಇದನ್ನ ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೋತಾ ಇದ್ದೀನಿ ನೋಡಿ ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಇಷ್ಟ್ರ ಮಟ್ಟಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ರುಬ್ಬಿಟ್ಕೊಂಡಿದ್ನಲ್ಲ ಹೂಕೋಸು ಅದು ಆಮೇಲೆ ಇನ್ನೊಂದು ವಿಷಯ ಇದು ಬೇಯಿಸ್ಕೊಂಡಿರೋ ಹೋಗೋಸಲ್ಲ ಹಸಿ ಹೂಕೋಸು ಹಸಿರು ಮೆಣಸಿನ್ಕಾಯಿ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಚ್ಕಾ ಪುಡಿ ಸ್ವಲ್ಪ ಫ್ಲೇವರಿಗೋಸ್ಕರ ಎರಡು ಟೇಬಲ್ ಸ್ಪೂನಷ್ಟು ಹುಳಿ ಬಂದಿರೋ ಮೊಸರು ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಇಷ್ಟು ಪದಾರ್ಥಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಕಲಸಿದ್ದಾಗಿದೆ ಇದು ಗೋಧಿ ಹಿಟ್ಟು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಚಪಾತಿ ಹಿಟ್ಟದ್ದಲ್ಲಿ ಕಲಸ್ಕೋಬೇಕು ಹಿಟ್ಟನ್ನ ನಾದಲಿಕ್ಕೆ ನೀರಿನ ಅವಶ್ಯಕತೆ ಏನಿಲ್ಲ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರು ಕೂಡ ಪರವಾಗಿಲ್ಲ ಹಿಟ್ಟನ್ನ ನಾದ್ಕೊಂಡಾಗಿದೆ ಕೊನೆಯಲ್ಲಿ ಒಂದು ಚಮಚದಷ್ಟು ಎಣ್ಣೆ ಎಲ್ಲ ಭಾಗಗಳಲ್ಲೂ ಎಣ್ಣೆನ ಚೆನ್ನಾಗಿ ಸವರ್ಕೋಬೇಕು ಈಗ ನಾದ್ಕೊಂಡಿರೋ ಹಿಟ್ಟನ್ನ ಸುಮಾರು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು ರೆಸ್ಟ್ ಮಾಡಕ್ಕೆ ಬಿಡಬೇಕು ಹಿಟ್ಟು ಕರೆಕ್ಟಾಗಿ ಸೆಟ್ ಹಾಕಬೇಕು ಅರ್ಧ ಗಂಟೆ ಆದಮೇಲೆ ಮತ್ತೊಮ್ಮೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಚಪಾತಿ ಆಗಲಿ ಪರಾಟ ಆಗಲಿ ಸಾಫ್ಟಾಗಿ ಬರಬೇಕು ಅನ್ನಂಗಿದ್ರೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಳ್ಳೋದು ತುಂಬಾ ಮುಖ್ಯ ಚಪಾತಿನ ಪೂರಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು ಬಟ್ಲಿಂದ ಶೇಪ್ ಇದ್ದೀನಿ ಎಲ್ಲ ಚಪಾತಿಗಳು ಒಂದೇ ಸೈಜಲ್ಲಿ ಬರಲಿ ಅಂತ ಈ ರೀತಿ ಮಾಡದೆ ಕೂಡ ಮಾಡ್ಕೋಬೋದು ಒಂದೇ ಸೈಜಲ್ಲಿ ಬಂದರೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಹೆಂಚಿನ ಮೊದಲೇ ಕಾಯಿ ಕಿಟ್ಕೊಂಡಿದ್ದೆ ನಿಮಗೆ ಯಾವ ರೀತಿ ಚಪಾತಿ ಬೇಕೋ ಆ ರೀತಿಯಾಗಿ ಮಾಡ್ಕೋಬಹುದು ತೆಳುವಾಗೂ ಮಾಡ್ಕೋಬಹುದು ಅಥವಾ ಮೀಡಿಯಮ್ ಸೈಜ್ ಅಥವಾ ಸ್ವಲ್ಪ ದಪ್ಪ ಕೂಡ ಮಾಡ್ಕೋಬಹುದು ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಚಪಾತಿನ ಬೇಯಿಸ್ಕೊಳ್ಳೋವಾಗ ಹೈ ನಲ್ಲಿ ಇಟ್ಕೊಳ್ಳಿ ತುಂಬಾ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಣ್ಣೆ ಆಪ್ಷನಲ್ ಆಗಿಟ್ಕೊಳ್ಳಿ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಈಗ ಇದಾಗಿದೆ ಎರಡು ಕಡೆ ಬೇಯಿಸ್ಕೊಬೇಕು ಮುಂದಿನ ರೆಸಿಪಿ ಮಸಾಲ ಚಪಾತಿ ಇದಕ್ಕೆ ಪಲ್ಯದ ಅವಶ್ಯಕತೆ ಇಲ್ಲ ಟೊಮೆಟೊಕ್ಕೆ ಚಪ್ಪಿದ್ರೆ ಸಾಕಾಗುತ್ತೆ ಅಥವಾ ಮೊಸರಿದ್ರು ಸಾಕು ಇದು ಚಪಾತಿ ಹಿಟ್ಟು ಮೊದ್ಲೇ ನಾದಿಟ್ಕೊಂಡಿರೋದು ಚಪಾತಿ ಹಿಟ್ಟಿನ ಬೇಕಾದ್ರೆ ನೀವು ರಾತ್ರಿನೇ ನಾದ್ಕೊಂಡು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಬಹುದು ಚಪಾತಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ತಗೊಳ್ಳಿ ಸಣ್ಣ ಮೊಸಂಬಿ ಗಾತ್ರದಷ್ಟು ಲಟ್ಟಸ್ಕೋಬೇಕು ಲಟ್ಟಿಸ್ಕೊಂಡಿದ್ದಾಗಿದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಎಲ್ಲ ಭಾಗಗಳಲ್ಲಿ ಹಚ್ಚಬೇಕು ತುಪ್ಪ ಮನೇಲಿಲ್ಲ ಅಂದರೆ ಎಣ್ಣೆನ ಉಪಯೋಗ ಮಾಡಿ ಸ್ವಲ್ಪ ಉಪ್ಪು ಜೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಇದು ಅಚ್ಚಾರ್ದ ಪುಡಿ ಸಣ್ಣದ ಕಟ್ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ಮೆಂತ್ಯ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಫೋಲ್ಡ್ ಮಾಡ್ಕೋಬೇಕು ನಿಮ್ಗೆ ಯಾವ ರೀತಿ ಫೋಲ್ಡ್ ಮಾಡೋಕೆ ಬರುತ್ತೆ ಮಡ್ಚಕ್ಕೆ ಬರುತ್ತೆ ಆ ರೀತಿಯಾಗಿ ಮಡ್ಚ್ಕೊಳ್ಳಿ ಅಥವಾ ನಾನು ಯಾವ ರೀತಿ ಇದ್ದೀನಿ ನೋಡಿ ಅದೇ ರೀತಿಯಾಗಿ ಕೂಡ ಮಾಡ್ಬೋದು ಈ ರೀತಿಯಾಗಿ ಮಾಡಿದ್ರೆ ಪದರ ಪದರ ಚೆನ್ನಾಗಿ ಬರುತ್ತೆ ಕ್ಲೀನಾಗಿ ಬರುತ್ತೆ ಲೇಯರ್ಡ್ ಚಪಾತಿ ಥರ ಮಾಡ್ಕೋಬೋದು ಪ್ರತಿ ಫೋಲ್ಡಲ್ಲೂ ಎಣ್ಣೆನ ಸವರ್ಕೊಂಡಿದ್ದೀನಿ ಸ್ವಲ್ಪ ಗೋಧಿ ಒಣ ಹಿಟ್ಟನ್ನ ಮೇಲೆ ಸೇರಿಸ್ಕೊಂಡು ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡಿದ್ದಾಗಿದೆ ಹೆಂಚಿನ ಮೊದಲೇ ಕಾಯಿ ಕಿಟ್ಕೊಂಡಿದ್ದೆ ಹೆಂಚು ಚೆನ್ನಾಗಿ ಕಾದಿರಬೇಕು ಸ್ವಲ್ಪ ತುಪ್ಪ ಇದು ಟೀ ಜೊತೆ ಅಥವಾ ಕಾಫಿ ಜೊತೆ ತಿನ್ನ ಕೂಡ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗಿದಾಗಿದೆ ಗ್ಯಾಸ್ ಸ್ಟವ್ನ ಐ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡ್ರೆ ಚಪಾತಿ ಅಥವಾ ಪರಾಟಾ ಗಟ್ಟಿ ಬರುತ್ತೆ ಚೆನ್ನಾಗಿ ಬರಲ್ಲ ಆಮೇಲೆ ಚಪಾತಿನ ಅಥವಾ ಪರಾಟನ ಮಾಡ್ಕೊಳ್ಳೋವಾಗ ಹೆಂಚು ಚೆನ್ನಾಗಿ ಕಾತಿರ್ಬೇಕು ಹೊಗೆ ಬರ್ತಾ ಇರಬೇಕು ಲಂಚ್ ಬಾಕ್ಸ್ ಕೂಡ ಮಕ್ಕಳಿಗೆ ಕೊಟ್ಟು ಕಳಿಸ್ಬೋದು ಮೊದಲೇ ಹೇಳ್ದಂಗೆ ಟೊಮೆಟೊ ಕೆಪು ಉಪ್ಪಿನಕಾಯಿ ಅಥವಾ ಮೊಸರು ಜೊತೆಗೆ ಚೆನ್ನಾಗಿರತ್ತೆ ನೋಡಿ ಲೇಯರ್ ಎಲ್ಲ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ ಮುಂದಿನ ರೆಸಿಪಿ ಆರೋಗ್ಯಕರವಾಗಿರೋ ಅಂತ ಕ್ಯಾರೆಟ್ ರೈಸ್ ಬಾತ್ ಮೊದಲನೇ ಸ್ಟೆಪ್ ಅಲ್ಲಿ ಬಾಣ್ಲೆ ಇಟ್ಕೊಂಡಿದೀನಿ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಹಸಿರು ಮೆಣಸಿನಕಾಯಿ ಸುಮಾರು ಒಂದ್ ಎರಡರಿಂದ ಮೂರಷ್ಟು ಖಾರನ ನಿಮ್ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬಹುದು ಕರ್ಬೇವಿನಲ್ಲಿ ಸುಮಾರು ಒಂದ್ ಐದರಿಂದ ಆರಷ್ಟು ಈರುಳ್ಳಿನ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿಲಿರ ವಾಸನೆ ಹೋದ್ರೆ ಸಾಕು ಮೀಡಿಯಂ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ರಾಸಿ ವಾಸನೆ ಹೋಗಿದ್ದೆ ಸುಮಾರು ಒಂದ್ ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೆ ಇದು ಕ್ಯಾರೆಟ್ ತುರಿ ಎರಡು ಮೀಡಿಯಂ ಸೈಜ್ ಕ್ಯಾರೆಟ್ ನ ಉಪಯೋಗ ಮಾಡಿದ್ದೆ ಕ್ಯಾರೆಟ್ನ ತುರಿದು ಹಾಕೊಳ್ಳೋದ್ರಿಂದ ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಮೇಲೆ ಬೇಗ ಕೂಡ ಬೇಯುತ್ತೆ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಸಿ ಬಟಾಣಿ ಚೆನ್ನಾಗಿ ಒಂದ್ಸಲ ಕಲಿಸ್ಕೊಂಡ್ಬಿಡ್ಬೇಕು ರುಚಿಕ್ ತಕ್ಕಷ್ಟು ಉಪ್ಪು ಉಪ್ಪನ ಇವಾಗಲೇ ಹಾಕೊಳ್ಳೋದ್ರಿಂದ ತರಕಾರಿ ಸಪ್ಪೆ ಬರಲ್ಲ ಆಮೇಲೆ ತರಕಾರಿ ಬೇಗ ಕೂಡ ಬೇಯುತ್ತೆ ಉಪ್ಪನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಕಾಲ್ ಕಪ್ಪಷ್ಟು ನೀರು ಸ್ವಲ್ಪ ನೀರ್ನ ಹಾಕೊಳ್ಳೋದ್ರಿಂದ ತರಕಾರಿ ಬೇಗ ಬೇಯುತ್ತೆ ಆಮೇಲೆ ತಳ ಸೀದೋಗೋದಿಲ್ಲ ತರಕಾರಿಯಲ್ಲಿ ತೇವಾಂಶ ಕೂಡ ಚೆನ್ನಾಗಿರುತ್ತೆ ಈಗ ಹಸಿ ಬಟಾಣಿ ಕ್ಯಾರೆಟ್ ತುರಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಬೇಗ ಬೆಂದೋಗುತ್ತೆ ಸುಮಾರು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಕ್ಯಾರೆಟ್ ತುರಿ ಮತ್ತು ಹಸಿ ಬಟಾಣಿ ಚೆನ್ನಾಗಿ ಬೆಂದಿದೆ ಐದು ನಿಮಿಷ ಬೇಯಿಸ್ಕೊಂಡಿದ್ದೆ ಲೋ ಫ್ಲೇಮ್ನಲ್ಲಿ ಸಣ್ಣ ಉರಿಯಲ್ಲಿ ಇದು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ಈ ರೆಸಿಪಿನ ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಕೂಡ ಟ್ರೈ ಮಾಡ್ಬೋದು ರೈಸ್ ರೆಸಿಪಿಗೋಸ್ಕರ ಅನ್ನನ ಉದುರು ಉದ್ರಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಕ್ಕಿ ಆದ್ರೂ ಪರವಾಗಿಲ್ಲ ಉಪ್ಪನ ಮೊದಲೇ ಸೇರಿಸ್ಕೊಂಡಿದ್ದೆ ಮತ್ತೊಮ್ಮೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕಲಸ್ಕೊಂಡು ಸುಮಾರು ಒಂದೆರಡರಿಂದ ಮೂರು ನಿಮಿಷ ಅನ್ನನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಕೊನೆಯಲ್ಲಿ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಈಗ ರುಚಿಕರವಾಗಿರೋ ಕ್ಯಾರೆಟ್ ರೈಸ್ ರೆಡಿ ಆಗಿದೆ ಮಕ್ಕಳ ಟಿಫನ್ ಬಾಕ್ಸ್ ದೊಡ್ಡವ್ರ ಟಿಫನ್ ಬಾಕ್ಸ್ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು ಕೊನೆ ರೆಸಿಪಿ ಸೂಪರ್ ಸಿಂಪಲ್ ಆಗಿರೋ ವೆಜಿಟೇಬಲ್ ಪಲಾವ್ ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಪಲಾವ್ನ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆಗೆ ಬದಲಾಗಿ ತುಪ್ಪ ಉಪಯೋಗ ಮಾಡಿದ್ರೆ ಮತ್ತಷ್ಟು ರುಚಿಕರವಾಗಿರುತ್ತೆ ಪಲಾವ್ ಇಲ್ಲೇ ಸುಮಾರು ಒಂದು ನಾಲ್ಕರಿಂದ ಐದಷ್ಟು ಲವಂಗ ಕಾಳುಮೆಣಸು ಏಲಕ್ಕಿ ಇದರ ಜೊತೆಗೆ ಚಕ್ಕೆ ಇದ್ರೆ ಅದನ್ನ ಕೂಡ ಸೇರಿಸ್ಕೋಬಹುದು ಚಕ್ಕೆ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನನ್ನ ಹತ್ರ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ಹಾಕೊಳ್ಳಲಿಲ್ಲ ಈ ಪದಾರ್ಥಗಳನ್ನ ಹಾಕದ್ಮೇಲೆ ಸುಮಾರು ಒಂದು ಇಪ್ಪತ್ತು ಸೆಕೆಂಡ್ ಅಷ್ಟು ಹುರ್ಕೋಬೇಕು ಇಪ್ಪತ್ತು ಸೆಕೆಂಡ್ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಉದ್ದುದ್ದ ಕಟ್ ಮಾಡಿಟ್ಕೊಂಡಿರ ಒಂದು ದೊಡ್ಡ ಈರುಳ್ಳಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರ ಹಸಿರು ಮೆಣಸಿನಕಾಯಿ ಇದು ಕುಟ್ಟಿಟ್ಕೊಂಡಿರ ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಆಗಿ ಕುಟ್ ಸೇರಿಸಿದ್ರೆ ಚೆನ್ನಾಗಿರತ್ತೆ ಅಥವಾ ಮನೆಯಲ್ಲಿ ಮಾಡಿಟ್ಕೊಂಡಿದ್ರೆ ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿ ಪೇಸ್ಟ್ ಅದು ಕೂಡ ಉಪಯೋಗ ಮಾಡಬಹುದು ಒಂದು ಟೇಬಲ್ ಸ್ಪೂನ್ ಅಷ್ಟು ಈರುಳ್ಳಿನ ಕೆಂಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆಳ್ಳುಳ್ಳಿ ಹಸಿ ಶುಂಠಿ ಈರುಳ್ಳಿಲಿರ ಹಸಿ ವಾಸನೆ ಹೋದ್ರೆ ಸಾಕು ಎರಡು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಎರಡು ನಿಮಿಷ ಆದ್ಮೇಲೆ ಹಸಿ ವಾಸನೆ ಹೋಗಿದೆ ಇಷ್ಟರ ಮಟ್ಟಿಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಅರಿಶಿನ ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟು ಹುರುಳಿಕಾಯಿ ಹಸಿ ಬಟಾಣಿ ತರಕಾರಿ ಕ್ವಾಂಟಿಟಿನ ನಿಮ್ಮ ಇಷ್ಟರ ಪ್ರಕಾರ ಸೇರಿಸ್ಕೋಬೋದು ಅಥವಾ ಯಾವ ತರಕಾರಿ ಇಷ್ಟ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಇದು ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಪುದೀನ ಸೊಪ್ಪು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದು ಕೂಡ ಅರ್ಧ ಇಡಿಯಷ್ಟು ಒಂದು ಸಣ್ಣ ಟೊಮ್ಯಾಟೊ ಚೆನ್ನಾಗಿ ಕಲಸ್ಕೊಂಡು ಐದು ನಿಮಿಷ ಸಣ್ಣ ಇಟ್ಕೊಂಡು ತರಕಾರಿಗಳನ್ನ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ತರಕಾರಿಗಳನ್ನ ಸುಮಾರು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ಮೇಲೆ ಇದು ಪಲಾವ್ ಮಸಾಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಯಾವ ಕಂಪನಿದಾದರೂ ಪರವಾಗಿಲ್ಲ ಯಾವ ಬ್ರ್ಯಾಂಡ್ ಆದ್ರೂ ಪರವಾಗಿಲ್ಲ ಎಮ್ ಟಿ ಆರ್ದ ಕೂಡ ಪಲಾವ್ ಮಸಾಲ ಸಿಗುತ್ತೆ ಇದಿಲ್ಲ ಮನೆಯಲ್ಲಿ ಅಂದರೆ ಇದಕ್ಕೆ ಬದಲಾಗಿ ಗರಂ ಮಸಾಲಾನ ಉಪಯೋಗ ಮಾಡಿ ಪಲಾವ್ ಮಸಾಲ ಹಾಕಿದ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಇಪ್ಪತ್ತು ಸೆಕೆಂಡಷ್ಟು ಬೇಯಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ್ಮೇಲೆ ಮತ್ತೊಮ್ಮೆ ಒಂದು ಮಿಕ್ಸ್ ಕೊಡಬೇಕು ಇದು ನೆನ್ಸಿಟ್ಕೊಂಡಿರೋ ಅಕ್ಕಿ ಒಂದು ಗ್ಲಾಸ್ ಅಷ್ಟು ಅಥವಾ ಕಾಲು ಕೆ ಜಿಯಷ್ಟು ಹೇಳಿದ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಹೊಟ್ಟೆ ತುಂಬ ಸಾಕಾಗುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಸಣ್ಣ ಅಕ್ಕಿ ಇದ್ರೆ ರೈಸ್ ರೆಸಿಪಿಗೆ ಚೆನ್ನಾಗಿರುತ್ತೆ ಅಥವಾ ಯಾವುದಿದೆ ನಿಮ್ಮ ಮನೆಯಲ್ಲಿ ಅದನ್ನೇ ಉಪಯೋಗ ಮಾಡಿ ಚೆನ್ನಾಗಿ ಕಲ್ಲಿಸ್ಕೊಂಡು ಸುಮಾರು ಒಂದೆರಡು ಸೀಟಿ ಕೂಗಿಸ್ಕೋಬೇಕು ರುಚಿಕರವಾಗಿರೋ ವೆಜಿಟೇಬಲ್ ಪಲಾವ್ ಯಾವುದೇ ಮಸಾಲೆ ಇಲ್ಲದೆ ರೆಡಿಯಾಗಿದೆ ರುಚಿಕರವಾಗಿರೋ ಟೊಮೆಟೊ ರೈಸ್ ರೆಸಿಪಿ ಇದು ಟೊಮೆಟೊ ಬಾತ್ ಅಲ್ಲ ಟೊಮೆಟೊ ರೈಸ್ ಇದನ್ನ ಮುಂಬೈ ಸ್ಟೈಲ್ ಟೊಮೆಟೊ ರೈಸ್ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಬೆಣ್ಣೆ ಮನೇಲಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಸ್ವಲ್ಪ ಬೆಣ್ಣೆ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮೊದಲು ಎಣ್ಣೆನ ಹಾಕೊಂಡು ಆಮೇಲೆ ಬೆಣ್ಣೆ ಹಾಕೋಬೇಕು ಇಲ್ಲ ಬೆಣ್ಣೆ ಸೀದೋಗ ಚಾನ್ಸಸ್ ಇರತ್ತೆ ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಇದಕ್ಕೆ ಸಾಸಿವೆ ಅವಶ್ಯಕತೆ ಇಲ್ಲ ಇಷ್ಟ ಇದ್ರೆ ಸೇರಿಸ್ಕೋಬಹುದು ಸಣ್ಣದ ಕಟ್ ಇಟ್ಕೊಂಡಿರೋ ಒಂದು ಸಣ್ಣ ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನಕಾಯಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಅಥವಾ ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಂಡ್ರು ಕೂಡ ಪರವಾಗಿಲ್ಲ ಈರುಳ್ಳಿ ಜೊತೆಗೇನೆ ಕ್ಯಾಪ್ಸಿಕಂನ ಹಾಕೋಬೇಕು ಇದು ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸ್ವಲ್ಪ ಹಸಿ ಬಟಾಣಿ ಕಲಿಸ್ಕೊಂಡು ಸುಮಾರು ಒಂದು ಐದು ನಿಮಿಷ ಸಣ್ಣ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಕ್ಯಾಪ್ಸಿಕಂ ಮತ್ತು ಹಸಿ ಬಟಾಣಿ ಬೇಗ ಬೆಂದೋಗುತ್ತೆ ಸುಮಾರು ಒಂದು ಐದು ನಿಮಿಷ ಆದಮೇಲೆ ಹಸಿ ಬಟಾಣಿ ಮತ್ತೆ ಕ್ಯಾಪ್ಸಿಕಂ ಬೆಂದಿದೆ ಅಂದ್ರೆ ಮುಕ್ಕಾಲು ಭಾಗದಷ್ಟು ಬೆಂದಿದೆ ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಾ ಚೆನ್ನಾಗಿ ಹಣ್ಣಾಗಿರೋ ಒಂದು ದೊಡ್ಡ ಟೊಮ್ಯಾಟೊ ಟೊಮೆಟೊ ಹಾಕದ್ಮೇಲೆ ಚೆನ್ನಾಗಿ ಕಲಿಸಿಕೊಂಡು ಟೊಮೆಟೊ ಮೆತ್ತಗೋವರೆಗೂ ಬೇಯಿಸ್ಕೋಬೇಕು ಬೇಗ ಬೆಂದೋಗುತ್ತೆ ಸುಮಾರು ಒಂದ್ ಐದು ನಿಮಿಷ ಸಣ್ಣ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಐದು ನಿಮಿಷ ಆದ್ಮೇಲೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಬೇರೆ ತರಕಾರಿಗಳು ಕೂಡ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಈ ರೀತಿಯಾಗಿ ಸೌಟಿಂದ ಮ್ಯಾಶ್ ಮಾಡ್ಕೋಬೇಕು ನುಣ್ಣಗೆ ಮಾಡ್ಕೋಬೇಕು ಅರಿಶಿನ ಸ್ವಲ್ಪ ಇದು ಬ್ಯಾಡಗಿ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದು ಖಾರ ಏನು ಜಾಸ್ತಿ ಇರಲ್ಲ ಬಣ್ಣ ಚೆನ್ನಾಗಿ ಬರುತ್ತೆ ಟೊಮೆಟೊ ರೈಸ್ಗೆ ಇದು ಪಾವ್ ಭಾಜಿ ಮಸಾಲ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಇದೇ ಮುಖ್ಯವಾಗಿರ ಪದಾರ್ಥ ಈ ರೆಸಿಪಿಯಲ್ಲಿ ಪಾವ್ ಪಾವ್ಬಾಜಿ ಮಸಾಲ ಮನೇಲಿ ಇಲ್ಲ ಅಂದ್ರೆ ಸ್ವಲ್ಪ ಗರಂ ಮಸಾಲನ ಕೂಡ ಸೇರಿಸ್ಕೋಬಹುದು ಒಣ ಮಸಾಲೆಗಳನ್ನ ಹಾಕದ್ಮೇಲೆ ಸುಮಾರು ಒಂದ್ ಇಪ್ಪತ್ತು ಸೆಕೆಂಡ್ ಅಷ್ಟು ಬಿಸಿ ಮಾಡ್ಕೋಬೇಕು ಒಣ ಮಸಾಲೆಗಳನ್ನ ಸೀದಸ್ಕೋಬಾರದು ಸೀದೋದ್ರೆ ಟೇಸ್ಟ್ ಕೆಟ್ಟೋಗುತ್ತೆ ಸುಮಾರು ಒಂದ್ ಇಪ್ಪತ್ತು ಸೆಕೆಂಡ್ ಆದ್ಮೇಲೆ ಮೊದ್ಲೇ ಮಾಡಿಟ್ಕೊಂಡಿರ ಅನ್ನ ರೈಸ್ ರೆಸಿಪಿ ಇದ್ರೆ ಅನ್ನನ ನಾವು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಈ ರೆಸಿಪಿನ ಉಳಿದ ಮಾಡ್ಕೋಬಹುದು ರಾತ್ರಿ ಮಿಕ್ಕಿರ ಅನ್ನದ ಜೊತೆ ಕೂಡ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಅನ್ನ ಹಾಕದ್ಮೇಲೆ ಸುಮಾರು ಒಂದ್ ಎರಡರಿಂದ ಮೂರು ನಿಮಿಷ ಬಿಸಿ ಮಾಡ್ಕೋಬೇಕು ಅನ್ನನ ಕೊನೆಯಲ್ಲಿ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಈಗ ರುಚಿಕರವಾಗಿರೋ ಟೊಮೆಟೊ ರೈಸ್ ರೆಡಿಯಾಗಿದೆ ಪ್ರಯತ್ನ ಮಾಡಿ ನೋಡಿ ಮಾಡೋದು ತುಂಬಾ ಸುಲಭ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು